जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः सुमुखौ सुन्दरतरौ सुनासौ सुखचित्तनु सुराराधितपादाब्जौ रमानारायणौस्तु महा नमस्ते प्राणेश प्रणतविभवायावनिमगाः नमःस्वामिन्रामप्रियतमहनूमन्गुरुगुणं नमस्तुभ्यं भीमप्रबलतमकृष्णेष्टभगवन् नमःश्रीमन्मध्व प्रदिशसुदृशं नो जय जय तपोविद्याविरक्त्यादिसद्गुणौघाकरानहं वादिराजगुरून्वन्दे हयग्रीवपदाश्रयान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः विद्यावारिनिधेर्नश्च मनोभृङ्गालयागितं विद्याधीशगुरोर्नित्यं पातु श्रीपादपङ्कजं श्रीगुरुभ्यो नमः हरिः ओम् श्रीमदाचार्यर ಶ್ರೀಸ್ತುತಿಯ ಬೆಳಕಿನ ಅಡಿಯಲ್ಲಿ ವಾದಿರಾಜಗುರು ಸಾರ್ವಭೌಮರ ಲಕ್ಷ್ಮೀ ಶೋಭಾನೆ ಪದ್ಯದ ಅರ್ಥಚಿಂತನೆಯನ್ನು ಕಳೆದ 6 ಸಂಚಿಕೆಗಳಲ್ಲಿ ನಡೆಸಿದ್ದಿದೆ. ಕೊನೆಯ ಈ ಉಪನ್ಯಾಸ ಮಾಲಿಕೆಯ ಈ ಕೊನೆಯ ಸಂಚಿಕೆಯಲ್ಲಿ ಉಪಸಂಹಾರದ ವಿಷಯವನ್ನು ಇವತ್ತು ನಾವು ಯಥಾಮತಿಯಾಗಿ ಚಿಂತನೆಯನ್ನು ನಡೆಸೋಣ ಅಂತ ಹೇಳ್ತಾ, ರಾಜರು ತಮ್ಮ ಲಕ್ಷ್ಮೀ ಶೋಭಾನೆ ಪದ್ಯದಲ್ಲಿ ಆ ಕೃತಿಯನ್ನು ಕೊನೆಗೊಳಿಸಬೇಕಾದರೆ ಉಪಸಂಹಾರದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇದನ್ನು ರಚನೆ ಮಾಡಿದ್ದು ರಾಜರು. ಅವರು ಹೇಳ್ತಾರೆ, ಶ್ರೀಯರಸ ಹಯವದನ ಪ್ರಿಯ ವಾದಿರಾಜ ರಾಯ ರಚಿಸಿದ ಪದವಿದು. ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು, ನಿರಾಯಾಸದಿಂದ ಸುಖಿಪರು ಅಂತ. ಇದು ವಾದಿರಾಜ ಮುನಿ ಇವರಿಂದ ರಚಿತವಾದದ್ದು ಈ ಪದ ಅಂತ ಹೇಳ್ತಾರೆ. ವಾದಿರಾಜ ಮುನಿಗಳು ಅವರು ಯಾರು ಅಂತ ಕೇಳಿದ್ರೆ, ಅವರೇ ತಮ್ಮ ಪರಿಚಯವನ್ನು ಮಾಡಿಕೊಳ್ತಾರೆ. ಶ್ರೀಯರಸ ಹಯವದನ ಪ್ರಿಯ ವಾದಿರಾಜ ರಾಯ, ಇದು ಮುಖ್ಯವಾಗಿರತಕ್ಕಂಥದ್ದು. ನಮ್ಮನ್ನು ಪರಿಚಯ ಮಾಡಿಕೊಳ್ಳುವ ಕ್ರಮ ನಮ್ಮಲ್ಲಿ, ನೀವು ಯಾರು ಅಂತ ಕೇಳಿದ್ರೆ ನಾವು ಇವರು ಅವರು ಅಂತ ನಮ್ಮ ಹೆಸರನ್ನು ಹೇಳಿಕೊಂಡು ನಾವು ಹೇಳ್ತೇವೆ. ಆದರೆ ಜ್ಞಾನಿಗಳ ಕ್ರಮ ಹೇಗೆ ನೋಡಿ, ಹನುಮಂತದೇವರ ಕ್ರಮ ಇದೆ. ಪರಿಚಯ ರಾವಣ ಕೇಳಿದರೆ ಅವರು ಹೇಳ್ತಾರೆ, ನಾನು ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇತವೇಶ್ವರಂ ಅಂತ, ದಾಸೋಹಂ ಕೋಸಲೇಂದ್ರಸ್ಯ ಅಂತ ರಾಮದೇವರ ದೂತ ನಾನು ಅಂತ ಹೇಳಿದವರು. ನಾನು ಹನುಮಂತ ಅಂತ ಹೇಳಲಿಲ್ಲ, ರಾಮದೇವರ ಬಂಟ, ಭಗವಂತನ ದಾಸ, ಭಗವಂತನಿಗೆ ಪ್ರಿಯನಾದವ ಅಂತ ಹನುಮಂತ ದೇವರು ಹೇಳಿದ ಮಾತು ಏನಿದೆ, ಅದೇ ಮಾತನ್ನು ಅನುಕರಣೆ ಮಾಡಿಕೊಂಡು ವಾದಿರಾಜ ಮುನಿಗಳು ಹೇಳ್ತಾರೆ, ಶ್ರೀಯರಸ ಹಯವದನ ಪ್ರಿಯ ವಾದಿರಾಜರಾಯ, ಲಕ್ಷ್ಮೀಪತಿಯಾದಂತಹ ಹಯವದನನಿಗೆ ಪ್ರಿಯನಾದಂತಹ ವಾದಿರಾಜ ಮುನಿಗಳು ರಚಿಸಿದ ಪದವಿದು. ವಾದಿರಾಜರು ಹಯವದನನಿಗೆ ಪ್ರಿಯವಾದ್ದರಿಂದ ಇದು ಈ ಕೃತಿಯಲ್ಲಿ ನಾವು ಸಂಶಯ ಪಡಬೇಕಾಗಿರತಕ್ಕಂತಹ ಅಂಶ ಇಲ್ಲ. ಇದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಒಬ್ಬ ಕೃತಿಯನ್ನು ಒಬ್ಬ ಗ್ರಂಥವನ್ನು ಬರೆದ ಅಂತ ಹೇಳಿದರೆ ಅದರಲ್ಲಿ ವಿಶ್ವಾಸ ಮಾಡುವುದು ಹೇಗೆ ಅಂತ ಕೇಳಿದರೆ, ಅವನ ಜ್ಞಾನ ಎಷ್ಟು ಎತ್ತರವಾದದ್ದು, ಅವನ ಪಾಂಡಿತ್ಯ ಎಷ್ಟು ಉನ್ನತವಾಗಿರತಕ್ಕಂಥದ್ದು ಎನ್ನುವುದನ್ನು ಅರಿತುಕೊಂಡು ಆ ಗ್ರಂಥದಲ್ಲಿ ವಿಶ್ವಾಸ ಮಾಡಬೇಕಾಗುತ್ತದೆ. ಯಾಕೆಂದರೆ ಅವನಲ್ಲಿ ಪಾಂಡಿತ್ಯ, ಅವನಲ್ಲಿ ಜ್ಞಾನ ಪೂರ್ಣವಾಗಿ ಇಲ್ಲ ಅಂತಾದರೆ ಅವನ ಕೃತಿಯಲ್ಲಿಯೂ ಕೂಡ ಆ ವಿಷಯಗಳು ಅದು ಸರಿಯಾಗಿ ಇರುವುದಿಲ್ಲ. ದೇವರ ಬಗ್ಗೆ ಅಂತೂ ಹೇಳಲಿಕ್ಕೆ ಹೊರಟಂಥ ಗ್ರಂಥಗಳಂತೂ ದೇವರ ಬಗ್ಗೆ ತಪ್ಪು ಕಲ್ಪನೆಗಳನ್ನೇ ನಮ್ಮ ಮುಂದೆ ಇಡುವಂತಹ ಸಾಧ್ಯತೆ ಇದೆ. ಅಂತಹ ಗ್ರಂಥಗಳನ್ನು ಓದಿ ನಾವು ಭಗವಂತನ ಜ್ಞಾನ ಮೊದಲು ಇರಲಿಲ್ಲ, ಅದೇ ಹಾಗಿದ್ದರೆ ಪರವಾಗಿರಲಿಲ್ಲ, ಇದು ದೇವರ ಬಗ್ಗೆ ತಪ್ಪು ಜ್ಞಾನ ನಮ್ಮ ತಲೆಯಲ್ಲಿ ತುಂಬಿಬಿಟ್ರೆ ಅದು ಸರ್ವಥಾ ಅದು ಮಹಾ ಅಪರಾಧವಾಗುತ್ತದೆ. ಹಾಗಾಗಿ ಒಂದು ಕೃತಿಯಲ್ಲಿ ನಾವು ವಿಶ್ವಾಸ ಮಾಡಬೇಕಾದರೆ ಕೃತಿಯ ರಚನೆ ಮಾಡಿದಂತಹ ವ್ಯಕ್ತಿಗಳು ಎಂತಹ
ಜ್ಞಾನಿಗಳು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಅದನ್ನು ಅವರೇ ತಮ್ಮ ಪರಿಚಯವನ್ನು ಗ್ರಂಥಗಳಲ್ಲಿ ಮಾಡಿಕೊಂಡಿರ್ತಾರೆ. ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಹೇಳಿದ್ದಿದೆ. ಹಾಗೆಯೇ ವಾದಿರಾಜರು ಹೇಳ್ತಾರೆ, ಶ್ರೀಯರಸ ಹಯವದನ ಪ್ರಿಯ, ನಾನು ಲಕ್ಷ್ಮೀಪತಿಯಾದಂತಹ ಹಯವದನನಿಗೆ ತುಂಬ ಪ್ರಿಯನಾದವ. ಅದರಿಂದ ಅವರು ಹಯವದನನಿಗೆ ಪ್ರಿಯರಾದ್ದರಿಂದ ಅವರ ಈ ಕೃತಿ ಅದು ವಾಸ್ತವ ಸಂಗತಿಗಳನ್ನೇ ನಮ್ಮ ಮುಂದೆ ಪ್ರಸ್ತುತಪಡಿಸಿದೆ, ಇದರಲ್ಲಿ ಸಂಶಯವಿಲ್ಲ. ಭಗವಂತನ ಮಹಿಮೆಗಳನ್ನು ಏನು ಲಕ್ಷ್ಮೀ ಶೋಭಾನೆ ಪದ್ಯ ನಮ್ಮ ಮುಂದೆ ತೆರೆದಿಟ್ಟಿದೆ, ಅದರಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಸರಿ ಅಂತ ತೀರ್ಮಾನ ಮಾಡಬಹುದು. ಹಾಗಾಗಿ ಯಾಕೆಂದರೆ ಈ ಕೃತಿ ರಚಿತವಾದದ್ದು ವಾದಿರಾಜ ಮುನಿಗಳಿಂದ. ವಾದಿರಾಜ ಮುನಿಗಳು ಹಯವದನನಿಗೆ ಪ್ರಿಯ ಅಂದರೆ ವಾದಿರಾಜ ಮುನಿಗಳ ಜ್ಞಾನ ಅದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ದೇವರ ಬಗ್ಗೆ ಸರಿಯಾದ ಜ್ಞಾನ ಅವರಲ್ಲಿ ಇರುವ ಕಾರಣನೇ ಅವರು ಭಗವಂತನಿಗೆ ಪ್ರಿಯರಾದವರು. ಯಾಕೆಂದರೆ ಭಗವಂತನಿಗೆ ಪ್ರಿಯರಾದಂತಹ ನಾಲ್ಕು ಮಂದಿಗಳಲ್ಲಿ ಶ್ರೇಷ್ಠನಾದವರು ಜ್ಞಾನಿ ಅಂತ ದೇವರೇ ಹೇಳಿರತಕ್ಕಂತಹ ಮಾತಿದೆ. ಹಾಗಾಗಿ ಅವರ ಜ್ಞಾನದ ಒಂದು ಪಕ್ವತೆ ಅದು ಚೆನ್ನಾಗಿದೆ, ಆದ್ದರಿಂದ ಭಗವಂತನಿಗೆ ಪ್ರಿಯರಾಗಿದ್ದಾರೆ. ಆದ್ದರಿಂದ ಅವರಿಂದ ರಚಿತವಾದಂತಹ ಈ ಕೃತಿಯೂ ಕೂಡ ಅದು ವಾಸ್ತವ ಸಂಗತಿಗಳನ್ನು ಭಗವಂತನ ಮಹಿಮೆಗಳನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ. ಆದ್ದರಿಂದ ಅದರಲ್ಲಿ ಪೂರ್ಣ ವಿಶ್ವಾಸವನ್ನು ಮಾಡಿ ನಾವು ಇದರ ಗ್ರಂಥದ ಅಧ್ಯಯನವನ್ನು ನಡೆಸಿದರೆ ದೇವರ ಅನುಗ್ರಹ ನಮಗೆ ಆಗಲಿಕ್ಕೆ ಖಂಡಿತ ಸಾಧ್ಯವಿದೆ ಎನ್ನುವುದರಲ್ಲಿ ಸಂಶಯವಿಲ್ಲ. ಹೀಗೆ ಶ್ರೀಯರಸ ಹಯವದನಿಗೆ ಪ್ರಿಯನಾದಂತಹ ವಾದಿರಾಜರಾಯರು ರಚಿಸಿದಂತಹ ಈ ಲಕ್ಷ್ಮೀ ಶೋಭಾನೆ ಪದ್ಯ, ಈ ಪದ್ಯವನ್ನು ಪಠನೆ ಮಾಡಿದರೆ ಏನು ಅದಕ್ಕೆ ಫಲ? ನಾವು ಒಂದು ಕೆಲಸ ಮಾಡಿ ಅಂತ ಹೇಳಿದ ಕೂಡಲೇ ನಾವು ಕೇಳಿದ್ವಿ, ಅದರಿಂದ ನನಗೇನು ಲಾಭ ಅಂತ ನಮ್ಮ ಪ್ರಶ್ನೆ ಇರುವುದೇ ಅಲ್ಲಿ. ಯಾಕಂದರೆ ಫಲವಿಲ್ಲದೆ ನಾವು ಯಾವುದನ್ನು ನಾವು ಮಾಡಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಪ್ರಯೋಜನಮನುದ್ದೇಶ ನಮಂದೋಪಿ ಪ್ರವರ್ತತೆ ಎನ್ನುವ ಒಂದು ಮಾತಿದೆ. ಹಾಗಾಗಿ ಇದರಿಂದ ಪ್ರಯೋಜನ ಏನು ಅಂತ ಕೇಳಿದರೆ ರಾಜರೇ ಹೇಳ್ತಾರೆ, ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು, ನಿರಾಯಾಸದಿಂದ ಸುಖಿಪರು ಅಂತ. ಇದನ್ನು ಪಠನೆ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ, ಒಳ್ಳೆಯ ಭವಿಷ್ಯವು ನಮ್ಮ ಮುಂದೆ ಇರುತ್ತದೆ ಅಂತ. ಈಗ ಆಯುಷ್ಯವಿಲ್ಲದ ಭವಿಷ್ಯ ಇದ್ದು ಏನು ಉಪಯೋಗ? ಅವನಿಗೆ ಆಯುಷ್ಯನೇ ಇಲ್ಲ ಅಂತಂದರೆ ಭವಿಷ್ಯ ಪ್ರಯೋಜನ ಇದೆಯಾ? ಇಲ್ಲ. ಇನ್ನು ಭವಿಷ್ಯವಿಲ್ಲದ ಆಯುಷ್ಯ, ಭವಿಷ್ಯ ಕೆಟ್ಟದಾಗಿತ್ತು ಆಯುಷ್ಯ ಇದೆ, ಆವಾಗ ಆಯುಷ್ಯನೇ ವ್ಯರ್ಥವಾಗಿ ಬಿಡ್ತದೆ, ಅದು ಶಾಪವಾಗಿ ಬಿಡ್ತದೆ ಅವನ ಪಾಲಿಗೆ. ಹಾಗಾಗಿ ಎರಡೂ ಬೇಕು, ಆಯುಷ್ಯನೂ ಬೇಕು ಭವಿಷ್ಯನೂ ಚೆನ್ನಾಗಿರಬೇಕು ಒಳ್ಳೆಯ ಸಾಧನೆ ಮಾಡಲಿಕ್ಕೆ. ಅದರಿಂದ ಈ ಎರಡನ್ನೂ ನೀಡುವಂಥದ್ದು ಈ ಪದ. ಯಾಕೆ ಅಂದರೆ ಇದು ಶ್ರೀದೇವಿಯ ಅರಸನಾಗಿರತಕ್ಕಂತಹ ಹಯವದನನಿಗೆ ತುಂಬ ಪ್ರಿಯವಾಗಿರತಕ್ಕಂತಹ ಪದ. ಹಯವದನನಿಗೆ ಹೇಗೆ ಪ್ರಿಯ ಅಂತ ಹೇಳಿದ್ರೆ, ಹಿಂದೆ ಹೇಳಿದ ಹಾಗೆ ಹಯವದನನಿಗೆ ಪ್ರಿಯರಾದ ವಾದಿರಾಜರು ರಚನೆ ಮಾಡಿದ ಈ ಪದ್ಯವಾದ್ದರಿಂದ ಇದು ಹಯವದನನಿಗೆ ಪ್ರಿಯವಾದದ್ದೇ. ಇದು ಪ್ರಿಯ ವಾದಿರಾಜರಾಯ, ಪ್ರಿಯ ಪದ ಎನ್ನುವ ಎರಡೂ ಕಡೆಗೂ ಇದನ್ನು ನಾವು ಪ್ರಿಯ ಶಬ್ದ ಎನ್ನುವಂಥದ್ದನ್ನು ಅನ್ವಯ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಭಗವಂತನಿಗೆ ಪ್ರಿಯವಾದ ಈ ಪದ್ಯದ ಪಠಣೆ ಅದು ನಮ್ಮ ಆಯುಷ್ಯವನ್ನು, ಸಾರ್ಥಕವಾದ ಆಯುಷ್ಯವನ್ನು ಕೊಡ್ತದೆ. ಭವಿಷ್ಯದಲ್ಲಿಯೂ ಉತ್ತಮ ಸಾಧನೆಗೆ ಅನುಕೂಲವಾಗುವಂತೆ ಈ ಪದ ನಮ್ಮನ್ನು ಅನುಗ್ರಹಿಸ್ತದೆ. ಪದದಿಂದ ಪ್ರತಿಪಾದ್ಯನಾದ ಭಗವಂತ ಅನುಗ್ರಹ ಮಾಡ್ತಾನೆ ಎನ್ನುವ ಫಲವನ್ನು ರಾಜರು ಹೇಳ್ತಾ ಮುಂದೆ ಹೇಳ್ತಾನೆ, ನಿರಾಯಾಸದಿಂದ ಸುಖಿಪರು, ನಿರಾಯಾಸದಿಂದ ಸುಖಿಪರು ಅಂತ. ಯಾವ ಒಂದು ಆಯಾಸವಿಲ್ಲದೆ ಅಂತಹ ಸುಖ ಇರುವಂಥದ್ದು ಅದು ಮೋಕ್ಷದಲ್ಲಿ ಮಾತ್ರ. ನಿರಾಯಾಸವಾದ ಸುಖ ಪ್ರಾಪ್ತಿಯಾಗುವುದು ಮೋಕ್ಷದಲ್ಲಿ ಮಾತ್ರ, ಅಲ್ಲಿ ದುಃಖದ ಲೇಪ ಎನ್ನುವಂಥದ್ದು ಇಲ್ಲ. ಸಂಸಾರದಲ್ಲಿ ಸುಖನೂ ಇದೆ ದುಃಖನೂ ಇದೆ. ದುಃಖಸ್ಯಾನಂತರಂ ಸುಖಂ, ಸುಖಸ್ಯಾನಂತರಂ ಅದು ದುಃಖಂ, ಅದು ಚಕ್ರವತ್ ವಿನಿವರ್ತಂತೆ. ಚಕ್ರದ ಹಾಗೆ ತಿರುಗ್ತಾ ಇರ್ತದೆ ಸಂಸಾರದಲ್ಲಿ, ಸುಖ ದುಃಖ ಎರಡೂ ಒಟ್ಟಿಗೆ ಬರುವಂತಹದ್ದು, ಒಂದಾದ ಮೇಲೆ ಒಂದಾದ ಮೇಲೆ ಬರ್ತಾ ಇರ್ತದೆ. ಆದರೆ ನಿರಾಯಾಸವಾಗಿರತಕ್ಕಂತಹ ಸುಖ ಅದು ಮೋಕ್ಷದಲ್ಲಿ ಮಾತ್ರ. ಅದರಿಂದ ಈ ಪದ್ಯದ ಫಲ ಅದು ಮೋಕ್ಷ ಎನ್ನುವಂಥದ್ದು. ನಿರಾಯಾಸ ಇನ್ನೊಂದು ಅರ್ಥ ಹೇಳುವುದಾದರೆ, ನಿರಾಯಾಸವೆಂದರೆ ಸ್ವಲ್ಪ ಆಯಾಸ. ಈ ಹಾಡಿನ ಫಲ ಸಂಸಾರದಲ್ಲಿ ನಾವು ಪಠನೆ ಮಾಡಿದರೆ ಸಂಸಾರದಲ್ಲಿ ಏನು ಫಲ ಅಂತ ಕೇಳಿದರೆ, ಸ್ವಲ್ಪ ಆಯಾಸದಿಂದ ಇದರಲ್ಲಿ ಸುಖವ ಲಾಭ ಈ ಹಾಡಿನ ಫಲ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹೀಗೆ ವಾದಿರಾಜ ಮುನಿಗಳು ಇದನ್ನು ತಾವು ರಚನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದರ ಉಪಾಸನೆ
ಇದರ ಪಾರಾಯಣ ಇದು ಭಗವಂತನಿಗೆ ತುಂಬ ಪ್ರಿಯವಾಗಿರತಕ್ಕಂಥದ್ದು. ಅವನಿಗೆ ಪ್ರಿಯವಾದರೆ ನಮಗೆ ನಿತ್ಯ ಸುಖ ಪ್ರಾಪ್ತವಾಗುವಂಥದ್ದು. ಹಾಗಾಗಿ ಅಂತಹ ಮೋಕ್ಷವನ್ನು ಕರುಣಿಸುವಂತಹ ಒಂದು ದೊಡ್ಡ ಒಂದು ಭಗವಂತನ ಮಹಿಮೆಗಳನ್ನು ಒಳಗೊಂಡಂತಹ ಈ ಪದ್ಯ ರಾಜರು ಉಪಸಂಹಾರದಲ್ಲಿ ಇನ್ನೊಂದು ಪದ್ಯದಲ್ಲಿ ಹೇಳಿದ್ದಿದೆ. ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಹೇಳಿದ ಪದವಿದು. ವಾದಿರಾಜ ಮುನಿಗಳು ಆ ಮುನಿ ಶಬ್ದವನ್ನು ನೋಡಿ ಎರಡು ಕಡೆಯೂ ಹಾಕಿದ್ದಾರೆ, ಇಲ್ಲಿನೂ ಹಾಕಿದ್ದಾರೆ, ಎಲ್ಲ ವಾದಿರಾಜ ಮುನಿ ಅಂತ ಹಾಕಿದ್ದಾರೆ. ಇಲ್ಲಿ ವಾದಿರಾಜ ಮುನಿ ಅನ್ನುವಂಥದ್ದನ್ನು ಈ ಪದ್ಯದಲ್ಲಿ ಮುನಿಗಳು ಅಂತ ಅವರು ಹಾಕಿಕೊಂಡಿದ್ದಾರೆ. ಸಂತರ ಮೆಚ್ಚಿನ ವಾದಿರಾಜೇಂದ್ರ ಮುನಿ ಪಂಥದಿ ಹೇಳಿದ ಪದವಿದು. ಸಂತರ ಮೆಚ್ಚಿನ ವಾದಿರಾಜ ಮುನಿ ಲಕ್ಷ್ಮೀಕಾಂತನ ಕಂದ, ಭಗವಂತನ ಮಗನಾಗಿರತಕ್ಕಂತಹ ಸಂತರಿಗೆ ಸಜ್ಜನರಿಗೆ ಪ್ರಿಯನಾಗಿರತಕ್ಕಂತಹ ವಾದಿರಾಜ ಮುನಿಗಳು. ಮುನಿಗಳು ಅಂದರೆ ಮನನಶೀಲರು ಅಂತ ಅರ್ಥ. ಸದಾ ಕಾಲ ದೇವರ ಚಿಂತನೆಯಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಹೇಗೆ ಆಚಾರ್ಯರು ಹಾಗೆ ಯಾವತ್ತೂ ಕೂಡ ದೇವರ ಚಿಂತನೆಯಲ್ಲದೆ ಅವರ ಮುಂದೆ ಬೇರೆ ಚಿಂತನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರಿಗೆ ಮದುವೆ ಮನೆಗೆ ಹೋದರೂ ಕೂಡ ಅಲ್ಲಿ ತಾಯಿಯ ಜೊತೆ ಮದುವೆ ಮನೆಯಲ್ಲಿ ಇರಬೇಕು ಅಂತ ಅನ್ನಿಸ್ಲಿಲ್ಲ. ದೇವಸ್ಥಾನಕ್ಕೆ ಹೋಗೋಣ, ದೇವರ ದರ್ಶನಕ್ಕೆ ಹೋಗೋಣ, ದೇವರ ಹತ್ತಿರ ಹೋಗೋಣ ಅಂತ ಅನ್ನಿಸಿ ಅಲ್ಲಿಂದ ಹೊರಟು ಬಿಟ್ಟ. ಹಾಗೆಯೇ ಯಾಕೆಂದರೆ ಅವರು ಮುನಿಗಳು, ಮನನಶೀಲರು. ಇಲ್ಲಿಯೂ ಕೂಡ ಹಾಗೆ ವಾದಿರಾಜರು ಕೂಡ ಮನನಶೀಲರು, ಸದಾಕಾಲ ಭಗವಂತನ ಚಿಂತನೆಯನ್ನು ಮಾಡುವವರು. ಇಲ್ಲ ಅಂತಾದರೆ ಮದುವೆ ಮನೆಯಲ್ಲಿ ಭಗವಂತನ ಚಿಂತನೆ ಬರಲಿಕ್ಕೆ ಹೇಗೆ ಸಾಧ್ಯ? ಮದುವೆ ಮನೆಯಲ್ಲಿ ಇಷ್ಟು ದೊಡ್ಡ ಕೃತಿ ರಚನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಖಂಡಿತ ಸಾಧ್ಯ ಇಲ್ಲ. ಅದು ಸದಾಕಾಲ ಮನಸ್ಸಿನಲ್ಲಿ ಭಗವಂತನ ಚಿಂತನೆಯನ್ನು ಮಾಡುವಂತಹ ಇಂತಹ ಜ್ಞಾನಿಗಳಿಂದ ಮಾತ್ರ. ಅಂತಹ ಸಮಾರಂಭದಲ್ಲಿ ಸಂಭ್ರಮದಿಂದ ಕೂಡಿದಂತಹ ಮದುವೆ ಮನೆಯಲ್ಲಿಯೂ ಕೂಡ ಇಂತಹ ಗ್ರಂಥ ರಚನೆ ಆಗಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅವರು ಮುನಿಗಳು, ವಾದಿರಾಜೇಂದ್ರ ಮುನಿಗಳು, ವಾದಿರಾಜೇಂದ್ರ ಮುನಿಗಳು. ಅವರು ಪಂಥದಿ ಹೇಳಿದ ಪದವಿದು. ಈ ಪದ ಇದು ಪಂಥ, ಪಂಥ ಅಂದರೆ ದಾರಿಯಲ್ಲಿ, ದಾರಿಯಿಂದ ಯಾವ ದಾರಿಯಿಂದ ಆಚಾರ್ಯರು, ಶ್ರೀಮದ್ ಆಚಾರ್ಯರು ಹಾಕಿಕೊಟ್ಟ ದಾರಿಯಿಂದ ಅವರು ಯಾವ ತತ್ವ ನಿರೂಪಣೆಯನ್ನು ಮಾಡಿ ಯಾವ ರೀತಿಯಾಗಿ ನಾವು ಯಾವ ದಾರಿಯಲ್ಲೇ ಸಾಗಿದರೆ ಪರತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆಯೋ ಆ ದಾರಿಯಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ, ಪರಂಪರೆಯಿಂದ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಅದೇ ದಾರಿಯನ್ನು ಅನುಸರಿಸಿ ವಾದಿರಾಜ ಗುರು ಸಾರ್ವಭೌಮರು ತಾವು ಈ ಪದ್ಯವನ್ನು ಮಾಡಿದ್ದಾರೆ ಎಂಬುದಾಗಿ ಅವರು ಹೇಳಿಕೊಂಡಿರತಕ್ಕಂತಹ ಮಾತು. ಹೀಗೆ ರಾಜರು ಭಗವಂತನಿಗೆ ಪ್ರಿಯರಾಗಿರತಕ್ಕಂತಹ ವಾದಿರಾಜ ಮುನಿಗಳು, ಭಗವಂತನನ್ನು ಸದಾಕಾಲ ಮನನ ಮಾಡುವಂತಹ ವಾದಿರಾಜರು ರಚನೆ ಮಾಡಿದಂತಹ ಈ ಪದ್ಯ ಇದು ಭಗವಂತನಿಗೂ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಇದನ್ನು ಪಠಿಸಿದವರಿಗೆ ಆಯುಷ್ಯ, ಭವಿಷ್ಯ, ನಿರಾಯಾಸವಾಗಿರತಕ್ಕಂತಹ ಸುಖ ಅಂದರೆ ಮೋಕ್ಷ ಅದು ಪ್ರಾಪ್ತವಾಗ್ತದೆ ಎಂಬುದಾಗಿ ಫಲಸ್ತುತಿಯಲ್ಲಿ ಅವರು ಹೇಳಿದ್ದಾರೆ. ಆ ಫಲ ಖಂಡಿತವಾಗಿಯೂ ಸಿಗಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದರೆ ಇದು ಭಗವಂತನಿಗೆ ಪ್ರಿಯವಾದಂತಹ ಪದವಾದ್ದರಿಂದ. ಅದನ್ನು ಇದರಲ್ಲಿ ನಾವು ಸಂಶಯ ಪಡಬೇಕಾಗಿರತಕ್ಕಂತಹ ಅಂಶ ಇಲ್ಲ ಎನ್ನುವುದಾಗಿ ತಮ್ಮ ಗ್ರಂಥದ ಲಕ್ಷ್ಮೀ ಶೋಭಾನೆ ಪದ್ಯದ ಒಂದು ಉಪಸಂಹಾರವನ್ನು ರಾಜರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಆಚಾರ್ಯರ ಗ್ರಂಥದಲ್ಲಿಯೂ ನೋಡಬಹುದು. ಶ್ರೀಸ್ತುತಿಯ ಉಪಸಂಹಾರದ ಶ್ಲೋಕವು ಕೂಡ ಹೀಗೇ ಇದೆ. ಆಚಾರ್ಯರು ಯಾವ ರೀತಿಯಾಗಿ ತಮ್ಮ ಪದ್ಯದ ಕೊನೆಯಲ್ಲಿ ತಾವು ಹೇಳಿದ್ದಾರೋ ಅದೇ ಕ್ರಮವನ್ನು ಅನುಸರಿಸಿ ವಾದಿರಾಜ ಮುನಿಗಳು ಹೇಳಿರತಕ್ಕಂಥದ್ದು. ಅದೇ ಪಂಥದಿ ಪೇಳಿದ ಪದವಿದು ಅಂತ ಹೇಳಿದ್ದಾರೆ ನೋಡಿ. ಹಾಗೆ ಆಚಾರ್ಯರು ಹಾಕಿಕೊಟ್ಟ ಮಾರ್ಗವನ್ನು ಅನುಸರಿಸಿಯೇ ಹೇಳಿದ ಪದವಿದು. ಆಚಾರ್ಯರ ಸ್ತೋತ್ರದ ಶ್ರೀಸ್ತುತಿಯ ಕೊನೆಯ ಪದ್ಯ ಯಾವುದು ಅಂತ ಹೇಳಿದರೆ, ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾದ್ರಮ ಹರಿಮನ ಪ್ರಿಯಮುತ್ತಮಾರ್ಥಂ ಭಕ್ತಿಯ ಪಠತ್ಯಜಿತ ಆತ್ಮನಿ ಸನ್ನಿಧಾಯ ಯಸ್ತೋತ್ರಮೇ ತದಭಿಯಾತಿ ತಯೋರಭೀಷ್ಟಂ ಅಂತ ಹೇಳಿದ್ದಾರೆ. ಆನಂದ ತೀರ್ಥ ಮುನಿಗಳ ಇಲ್ಲಿಯೂ ಕೂಡ ಮುನಿ ಶಬ್ದವನ್ನು ಆಚಾರ್ಯರು ಹಾಕಿದ್ದಾರೆ. ಅದೇ ಕ್ರಮವನ್ನು ಅನುಸರಿಸಿ ವಾದಿರಾಜರು ವಾದಿರಾಜೇಂದ್ರ ಮುನಿ ಅಂತ ಹಾಕಿಕೊಂಡಿದ್ದಾರೆ. ಇಂತಹ ಆನಂದ ತೀರ್ಥರೆಂಬ ಮುನಿಗಳ ಮುಖ ಕಮಲದಿಂದ ಉದ್ಭವಿಸಿದಂತಹ, ಸಾಕ್ಷಾತ್ತಾಗಿ ಲಕ್ಷ್ಮೀನಾರಾಯಣರ ಮನಸ್ಸಿಗೆ ಅತ್ಯಂತ ಪ್ರಿಯವಾದ ಉತ್ತಮಾರ್ಥಂ ಸರ್ವೋತ್ತಮನಾದ ಹರಿಯನ್ನು ಕೊಂಡಾಡತಕ್ಕಂತಹ ಕೊಂಡಾಡತಕ್ಕಂತಹ ಈ ಸ್ತೋತ್ರವನ್ನು
ಅಜಿತಂ ಆತ್ಮನೇ ಸನ್ನಿಧಾಯ ಭಗವಂತನನ್ನು ಹೃದಯದಲ್ಲಿ ನೆನೆಯುತ್ತಾ ನೆನೆಯುತ್ತಾ ಭಕ್ತ್ಯಾ ಭಕ್ತಿಯಿಂದ ಯಾರು ಪಠನೆ ಮಾಡ್ತಾರೋ ಅವರು ತಯೋ ಅಭೀಷ್ಟಂ ಅಭಿಯಾತಿ ರಮಾಧವರ ಅನುಗ್ರಹದಿಂದ ತಯೋ ಅಭೀಷ್ಟಂ ಅಭಿಯಾತಿ ಏತದ್ ಅಭಿಯಾತಿ ಏತತ್ ಸ್ತೋತ್ರಂ ಪಠತಿ ಅಭೀಷ್ಟಂ ಅಭಿಯಾತಿ ತಮ್ಮ ಮನಸ್ಸಿನ ಅಭಿಲಾಷೆಗಳನ್ನು ಪಡೆಯುತ್ತಾರೆ ಎಂಬುದಾಗಿ ಆಚಾರ್ಯರು ಶ್ಲೋಕದ ಉಪಸಂಹಾರವನ್ನು ಪದ್ಯದ ಸ್ತೋತ್ರದ ಉಪಸಂಹಾರವನ್ನು ಮಾಡ್ತಾರೆ. ಎಷ್ಟು ಸುಂದರವಾಗಿರತಕ್ಕಂತಹ ಒಂದು ಪದ್ಯ ಅಂದರೆ ವಾದಿರಾಜರ ಪದ್ಯಕ್ಕೂ ಈ ಪದ್ಯಕ್ಕೂ ತುಂಬ ಹತ್ತಿರದ ನಂಟಿದೆ. ಆನಂದತೀರ್ಥಮುನಿಗಳು ಅಂದರೆ ಆನಂದ ಅಂದರೆ ಮೋಕ್ಷವನ್ನು ಕರುಣಿಸತಕ್ಕಂತಹ ಶಾಸ್ತ್ರವನ್ನು ಕೊಡತಕ್ಕಂಥವರು ಅಂತ ಆ ಆನಂದತೀರ್ಥ ಶಬ್ದಕ್ಕೆ ಅರ್ಥವನ್ನು ಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ ಹೇಳಿದ್ದೆ. ಆನಂದ ಸಂದಾಯಿ ಸುಶಾಸ್ತ್ರಕೃತ್, ಆನಂದ ಅಂದರೆ ಮೋಕ್ಷವನ್ನು ಕೊಡತಕ್ಕಂತಹ ಶಾಸ್ತ್ರವನ್ನು ರಚನೆ ಮಾಡಿದ್ದರಿಂದ ತೀರ್ಥ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ. ಅಂತಹ ಶಾಸ್ತ್ರವನ್ನು ರಚನೆ ಮಾಡಿದ್ದರಿಂದ ಅವರಿಗೆ ಆನಂದ ತೀರ್ಥರು ಅಂತ ಹೆಸರು. ಅಂತಹ ಮೋಕ್ಷಪ್ರದಪರವಾದಂತಹ ಶಾಸ್ತ್ರರಚಿತ ಶಾಸ್ತ್ರಗಳನ್ನು ರಚಿಸಿರತಕ್ಕಂತಹ ಸದಾ ಮನನಶೀಲರಾದಂತಹ ಭಗವಂತನನ್ನೇ ಚಿಂತನೆ ಮಾಡತಕ್ಕಂತಹ ಋಜುಗಳಾದ್ದರಿಂದ ವಾಯುದೇವರು ಅವರು ಸದಾ ಮನನಶೀಲರು, ಯಾವತ್ತೂ ಕೂಡ ಭಗವಂತನ ದರ್ಶನವನ್ನು ಮಾಡುವವರು. ಅಂತಹ ಭಗವಂತನ ದರ್ಶನವನ್ನು ನೈತ್ಯದಲ್ಲಿಯೂ ಮಾಡತಕ್ಕಂತಹ ಶ್ರೀಮದ್ ಆಚಾರ್ಯರ ಮುಖ ಪಂಕಜೋತ್ಥಂ, ಮುಖವೆಂಬ ಕಮಲದಿಂದ ಹುಟ್ಟಿರತಕ್ಕಂಥದ್ದು ಈ ಸ್ತೋತ್ರ. ಅದು ಸಾಕ್ಷಾತ್ ರಮಾ ಹರಿಮನಃಪ್ರಿಯಂ, ಭಗವಂತನಿಗೂ ಲಕ್ಷ್ಮೀದೇವಿಗೂ ಇಬ್ಬರಿಗೂ ಕೂಡ ಪ್ರಿಯವಾದದ್ದು. ಅಲ್ಲಿಯೂ ನೋಡಿ ಶ್ರೀಯರಸ ಹಯವದನ ಪ್ರಿಯ ಪದ ಅಲ್ಲಿ ಅನ್ವಯ ಮಾಡಿದ್ದೇವೆ. ಲಕ್ಷ್ಮೀಪತಿಯಾದಂತಹ ಹಯವದನನಿಗೆ ಪ್ರಿಯವಾದ ಪದವಿದು. ಇಲ್ಲಿಯೂ ಕೂಡ ಸಾಕ್ಷಾತ್ ರಮಾ ಹರಿಮನಃಪ್ರಿಯಂ, ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಮನಸ್ಸಿಗೆ ಅತ್ಯಂತ ಪ್ರಿಯವಾದಂತಹ ಈ ಸ್ತೋತ್ರ ಉತ್ತಮಾರ್ಥಂ, ಭಗವಂತನನ್ನು ಕೊಂಡಾಡುವಂಥದ್ದು. ಇದು ಯಾರನ್ನು ಕೊಂಡಾಡುವಂಥದ್ದು ಅಂತ ಹೇಳಿದರೆ ಭಗವಂತನನ್ನು ಕೊಂಡಾಡ್ತದೆ. ಅದನ್ನು ರಾಜರು ಹೇಳಿದ್ದಾರೆ, ಇಂತೂ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ, ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಅಂದರೆ ಸ್ವಪ್ನದಲ್ಲಿ ಅವರಿಗೆ ಸೂಚನೆ ಮಾಡಿ ಆಮೇಲೆ ಮದುವೆ ಮನೆಯಲ್ಲಿ ಕೊಂಡಾಡಿಸಿಕೊಂಡಂತಹ ತನ್ನ ಮಹಿಮೆಗಳನ್ನು ಕೊಂಡಾಡಿಸಿಕೊಂಡಂತಹ ಭಗವಂತನಿಗೆ ಪ್ರಿಯವಾದ ಪದ ಇದು. ಉತ್ತಮಾರ್ಥಂ, ಭಗವಂತನನ್ನು ಕೊಂಡಾಡುವಂತಹ ಈ ಸ್ತೋತ್ರ. ಇದನ್ನು ಪಠನೆ ಮಾಡುವವರಿಗೆ ಭಗವಂತನನ್ನು ಮನಸ್ಸಿನಲ್ಲಿ ನೆನೆದು ಯಾರು ಪಠನೆ ಮಾಡ್ತಾರೋ ಅಜಿತಂ ಆತ್ಮನಿ ಸನ್ನಿಧಾಯ, ಯಾರು ಭಗವಂತನನ್ನು ಹೃದಯದಲ್ಲಿ ಧಾರಣೆ ಮಾಡಿ ಭಕ್ತಿಯಿಂದ ಇದನ್ನು ಸ್ತೋತ್ರವನ್ನು ಪಠನೆ ಮಾಡ್ತಾರೋ ಅವರಿಗೆ ತಯೋ ಅಭೀಷ್ಟಂ, ಯಾರು ಇದನ್ನು ಪಠನೆ ಮಾಡ್ತಾರೋ ಅವರಿಗೆ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಅದು ಯಾವಾಗಲೂ ಆಗುತ್ತದೆ. ಅವರು ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಅಭೀಷ್ಟಂ ಅಭಿಯಾತಿ, ತಮ್ಮ ಮನಸ್ಸಿನ ಅಭಿಲಾಷೆಗಳನ್ನು ಅವರು ಹೊಂದುತ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ. ಲಕ್ಷ್ಮೀನಾರಾಯಣರಿಗೆ ಪ್ರಿಯವಾದಂತಹ ಮೋಕ್ಷಪ್ರದರಾದಂತಹ ಮೋಕ್ಷಪ್ರದವಾದ ಶಾಸ್ತ್ರವನ್ನು ಕೊಟ್ಟಂತಹ ಆಚಾರ್ಯರಿಂದ ರಚಿತವಾದಂತಹ ಈ ಸ್ತೋತ್ರವನ್ನು, ಭಗವಂತನಿಗೆ ಪ್ರಿಯವಾದ ಈ ಸ್ತೋತ್ರವನ್ನು ಭಕ್ತಿಯಿಂದ ಭಗವಂತನನ್ನು ಮನಸ್ಸಿನಲ್ಲಿ ನೆನೆದು ಯಾರು ಪಾಡ್ತಾರೋ ಅವರಿಗೆ ಲಕ್ಷ್ಮೀನಾರಾಯಣರು ಅವರ ಅಭೀಷ್ಟವನ್ನು ಕೊಡ್ತಾರೆ, ಭಗವಂತನ ಅನುಗ್ರಹದಿಂದ ಅಭೀಷ್ಟವನ್ನು ಪಡೆಯುತ್ತಾರೆ ಸ್ತೋತ್ರವನ್ನು ಪಠನೆ ಮಾಡಿದವರು ಅಂತ ಆಚಾರ್ಯರು ಶ್ರೀ ಸ್ತುತಿಯ ಉಪಸಂಹಾರವನ್ನು ಮಾಡ್ತಾರೆ. ರಾಜರು ಇದನ್ನೇ ಹೇಳಿದ್ದಲ್ವ, ಅಭೀಷ್ಟಂ ಅಭಿಯಾತಿ, ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಆಯುಷ್ಯ ಭವಿಷ್ಯ ದಿನದಿನಕ್ಕೆ ಹೆಚ್ಚುವುದು ಅಂತ ಹೇಳಿದ್ದಾರೆ. ಇಲ್ಲಿ ಅಭೀಷ್ಟ ಅಂದರೆ ಅದೇ ಸಾಮಾನ್ಯವಾಗಿ ನಮ್ಮ ಅಭೀಷ್ಟಗಳು ಹಾಗೇ ಇರ್ತದೆ. ನನಗೆ ಆಯುಷ್ಯ ಆರೋಗ್ಯ ಇದೆಲ್ಲ ನಮಗೆ ಅಭಿವೃದ್ಧಿಯಾಗಲಿ, ತುಂಬ ಆಯುಷ್ಯ ಬೇಕು, ಆಯುಷ್ಯಪೂರ್ಣವಾಗಿರತಕ್ಕಂಥ ಆರೋಗ್ಯ ಬೇಕು, ನಮ್ಮ ಭವಿಷ್ಯ ಚೆನ್ನಾಗಿರಬೇಕು, ನಾವು ಸುಖದಿಂದ ಇರಬೇಕು, ಇದೇ ನಮ್ಮ ಅಭೀಷ್ಟಗಳು. ರಾಜರು ಅಭೀಷ್ಟ ಎನ್ನುವ ಆಚಾರ್ಯರ ಶಬ್ದವನ್ನು ಆಯುಷ್ಯ ಭವಿಷ್ಯ ದಿನದಿನಕ್ಕೆ ಹೆಚ್ಚುವುದು ಅಂತ ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಹೀಗೆ ಭಗವಂತನ ಅನುಗ್ರಹದಿಂದ ಅವರ ಆಯುಷ್ಯ ಅಭೀಷ್ಟ ಅಂದರೆ ಅವರ ಪಠನೆ ಮಾಡಿದವರ ಆಯುಷ್ಯ, ಸಾರ್ಥಕವಾದ ಆಯುಷ್ಯ, ಒಳ್ಳೆಯ ಭವಿಷ್ಯ, ಸಾಧನೆಗೆ ಬೇಕಾಗಿರ್ತಕ್ಕಂತಹ ಭವಿಷ್ಯ, ಇದನ್ನೆಲ್ಲ ಭಗವಂತ ತಾನು ಅನುಗ್ರಹ ಮಾಡ್ತಾನೆ ಈ ಸ್ತೋತ್ರವನ್ನು ಪಠನೆ ಮಾಡಿದರೆ ಎಂಬುದಾಗಿ ಆಚಾರ್ಯರು ಹೇಳಿರತಕ್ಕಂತಹ ಮಾತನ್ನು ಇಲ್ಲಿ ರಾಜರು
ತಮ್ಮ ಪದ್ಯದಲ್ಲಿ ಹೇಳಿದ್ದಾರೆ. ನಿರಾಯಾಸದಿಂದ ಸುಖಿ ಬರು. ಅಭೀಷ್ಟ ಅಂದರೆ ಮುಖ್ಯವಾಗಿರ್ತಕ್ಕಂಥ ಅಭೀಷ್ಟ ಯಾವುದು? ಅದು ಮೋಕ್ಷ. ಲಕ್ಷ್ಮೀನಾರಾಯಣರ ಅನುಗ್ರಹ ಇಲ್ಲದೆ ಮೋಕ್ಷ ಪಡೀಲಿಕ್ಕೆ ನಾವು ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಲೌಕಿಕವಾಗಿರ್ತಕ್ಕಂಥ ಫಲವನ್ನು ನಾವು ಇಟ್ಕೊಳ್ಬೋದು, ಅಲೌಕಿಕವಾಗಿರ್ತಕ್ಕಂತಹ ಮೋಕ್ಷ ಎಂಬ ಫಲವನ್ನು ಕೂಡ ಇಲ್ಲಿ ನಾವು ಇಟ್ಟುಕೊಂಡು ಅಭೀಷ್ಟಂ ಅಭಿಯಾತಿ, ಭಗವಂತನ ಅನುಗ್ರಹದಿಂದ ಮೋಕ್ಷವೆಂಬತಕ್ಕಂಥ ಫಲವು ಕೂಡ ಈ ಸ್ತೋತ್ರದ ಪಾರಾಯಣದಿಂದ ನಮಗೆ ಆಗುತ್ತದೆ ಎಂಬುದಾಗಿ ಆಚಾರ್ಯರು ಮಾಡಿರತಕ್ಕಂತಹ ಈ ಸ್ತೋತ್ರ, ಈ ಸ್ತೋತ್ರದ ತದ್ರೂಪವೇ ವಾದಿರಾಜ ಮುನಿಗಳ ಲಕ್ಷ್ಮೀಶೋಭಾನೆ ಪದ್ಯ. ಅದನ್ನು ನಾವು ಈ ರೀತಿಯಾಗಿ ಅರ್ಥಚಿಂತನೆಯನ್ನು ನಾವು ಮಾಡಿದ್ದೇವೆ. ಏಳು ಸಂಚಿಕೆಗಳಲ್ಲಿ ವಾದಿರಾಜ ಮುನಿಗಳ ಲಕ್ಷ್ಮೀಶೋಭಾನೆ ಪದ್ಯ ಅದರ ಅರ್ಥವನ್ನು ಜೀವೋತ್ತಮರಾಗಿರತಕ್ಕಂತಹ ಶ್ರೀಮದ್ ಆಚಾರ್ಯರ ಶ್ರೀಸ್ತುತಿಯ ಬೆಳಕಿನ ಅಡಿಯಲ್ಲಿ ಗುರುಗಳ ಅನುಗ್ರಹದಿಂದ ಯಥಾಮತಿಯಾಗಿ ಚಿಂತನೆಯನ್ನು ನಡೆಸಿದ್ದೇನೆ. ತುಂಬ ತಪ್ಪುಗಳು ಇದರಲ್ಲಿ ಇರಲಿಕ್ಕೆ ಸಾಧ್ಯ, ಅದೆಲ್ಲ ನನ್ನ ದೋಷಗಳು ಅಂತ ಹೇಳ್ತಾ ಈ ಅರ್ಥಚಿಂತನೆಯನ್ನು ನನ್ನ ಮೂಲಕ ಹೇಳಿಸಿದಂತಹ ನಮ್ಮ ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಗುಣಗಳೆಲ್ಲ ನಮ್ಮ ಗುರುಗಳದ್ದು, ದೋಷಗಳೆಲ್ಲ ನನ್ನದ್ದು ಅಂತ ಹೇಳ್ತಾ ಅಪೂರ್ವವಾಗಿರತಕ್ಕಂತಹ ಈ ಕೃತಿಗಳ ಚಿಂತನೆಯನ್ನು ಯಥಾಮತಿಯಾಗಿ ನಡೆಸುವಂತಹ ಅವಕಾಶವನ್ನು ಕಲ್ಪಿಸಿದಂತಹ ಹಯವದನ ದಾಸಕೂಟದ ಎಲ್ಲ ನನ್ನ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸೋದೆ ಮಠದ ಪೀಠಾಧಿಪತಿಗಳಾಗಿರತಕ್ಕಂತಹ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಈ ಮಾತಿಗೆ ಸ್ಫೂರ್ತಿಪ್ರದರಾದಂತಹ ನನ್ನ ವಿದ್ಯಾಗುರುಗಳಾಗಿರತಕ್ಕಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಚರಣಕಮಲಗಳಲ್ಲಿಯೂ ಕೂಡ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ಏಳು ಸಂಚಿಕೆಗಳಲ್ಲಿ ನಡೆಸಿದಂತಹ ಈ ಚಿಂತನೆಯನ್ನು ನನ್ನ ಗುರುಗಳ ಅಂತರ್ಯಾಮಿಯಾಗಿರತಕ್ಕಂತಹ ವಾದಿರಾಜಗುರುಗಳ ಒಳಗೆ ನಿಂತಹ ಆಚಾರ್ಯರ ಅಂತರ್ಯಾಮಿಯಾಗಿರತಕ್ಕಂತಹ ರೂಪ್ಯಪೀಠಪುರಾಧಿವಾಸಿ ರುಕ್ಮಿಣಿ ಸತ್ಯಭಾಮ ಸಮೇತ ಹಯವದನಾಭಿನ್ನ ಶ್ರೀ ಗೋಪಾಲಕೃಷ್ಣ ದೇವರ ಚರಣಕಮಲಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರಯೇ ನಮಃ.